ಹಾಯ್ ಹಲೋ, ಎಲ್ಲ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಲ್ಲ ಸರ್ಕಾರಿ ನೌಕರರಿಗೆ. ನೀವು ಸರ್ಕಾರಿ ನೌಕರರಾಗಿದ್ದರೆ ಈ ತರನಾದಂಥ ವಿಷಯಗಳು ನಿಮಗೆ ಖಂಡಿತವಾಗೂ ಗೊತ್ತಿರಲೇಬೇಕು. ಸೊ ತುಂಬ ಜನರಿಗೆ ಸರ್ಕಾರಿ ನೌಕರರ ನಡೆ ನಿಯಮಾವಳಿಗಳು ಗೊತ್ತಿರಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಒಂದಿಷ್ಟು ಜನರಿಗೆ ಈ ಒಂದು ನಾಲೆಜ್ ಇರುವಂಥದ್ದು ತುಂಬ ಅವಶ್ಯಕ. ಸೊ ಯಾರಿಗಾದರೂ ಇದರಿಂದ ಹೆಲ್ಪ್ ಆಗ್ಬೋದು. ಸೊ ಬೇಸಿಕ್ ಕ್ವೆಶನ್ ಇರುವಂಥದ್ದು ನೋಡಿ, ನಾರ್ಮಲಾಗಿ ನಮ್ಗೆ ಗೊತ್ತಿರುವಂಥ ವಿಷಯ, ಪತಿಯ ಸಂಬಳದಲ್ಲಿ ಪತ್ನಿಗೆ ಅರ್ಧ ಸಂಬಳ ಸಿಗುವಂಥದ್ದು ಸರ್ಕಾರಿ ನೌಕರರಲ್ಲಿ ಕಾಮನ್ ಆಗಿದೆ. ಸೊ ಅವರು ಅರ್ಜಿ ಸಲ್ಲಿಸಿದರೆ ಒಂದು ಪತಿಯ ಸಂಬಳ 10,000 ಇದ್ದರೆ ಅದರಲ್ಲಿ 5,000 ರೂಪಾಯಿ ಪತ್ನಿಗೆ ಸಿಗುತ್ತೆ, 1,00,000 ಇದ್ದರೆ 50,000 ರೂಪಾಯಿ ಪತ್ನಿಗೆ ಸಿಗುವಂಥದ್ದು ಸೊ ಕಾಮನ್ ಪ್ರಾಕ್ಟೀಸ್ ಆಗಿದೆ, ನಮಗೆಲ್ಲರೂ ಗೊತ್ತಿರುವಂಥದ್ದು. ಬಟ್ ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ, ಪತ್ನಿಗೆ ಒಂದು ಸಂಬಳದಲ್ಲಿ ಪತಿಗೆ ಅರ್ಧ ಸಂಬಳ ಸಿಗುವಂಥದ್ದ, ಅಂದರೆ ರಿವರ್ಸ್, ಓಕೆ? ಸೊ ಪತ್ನಿ ಸರ್ಕಾರಿ ನೌಕರಿಯಲ್ಲಿದ್ದು ಅವಳು 50,000 ರೂಪಾಯಿ ಸಂಪಾದನೆ ಮಾಡ್ತಿದ್ರೆ, ಆ ಒಂದು 50,000 ಪತಿಗೆ 25,000 ರೂಪಾಯಿ, ಅಂದರೆ 50% ಅರ್ಧ ಸಂಬಳ ಸಿಗುತ್ತಾ ಅಂತ ಇವತ್ತಿನ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಏನು ಹೇಳ್ತಾರೆ ಎಕ್ಸ್ಪರ್ಟ್ಸ್ ಉತ್ತರ ಅಂತ ನೋಡೋಣ. ಸೊ ಶೀರ್ಷಿಕೆ ನೀವು ನೋಡ್ತಿರುವಂಥದ್ದು ಪತ್ನಿ ವೇತನದಲ್ಲಿ ಅರ್ಧ ಪಾಲು ಸಿಗುವುದೇ ಅಂತ. ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು ಪ್ರಕಾಶ್ ಅವರು. ನನ್ನ ಪತ್ನಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು ನಮಗೆ ವಿವಾಹವಾಗಿ 15 ವರ್ಷಗಳಾಗಿವೆ, ನಮಗೆ ಮಕ್ಕಳಾಗಿಲ್ಲ. ನಾನು ನಿರುದ್ಯೋಗಿ ಎಂಬ ಕಾರಣಕ್ಕೆ ಆಕೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದು ವಿಚ್ಛೇದನ ನೀಡಿರುವುದಿಲ್ಲ ಅಂತ ಹೇಳ್ತಾರೆ. ಆರ್ಥಿಕ ಸಂಕಷ್ಟದಲ್ಲಿರುವ ನಾನು ಪತ್ನಿಯ ಅರ್ಧ ವೇತನ ಪಡೆಯಲು ಅವಕಾಶವಿದೆಯೇ? ಆಕೆ ವರ್ತನೆಯ ಬಗ್ಗೆ ದೂರು ನೀಡಬಹುದೇ ಅಂತ ಇಲ್ಲಿ ಕೇಳಲಾಗ್ತಿದೆ. ಸೊ ಬೇಸಿಕಲಿ ಇವರ ಪ್ರಶ್ನೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥದ್ದು. ಇವರು ವಿವಾಹವಾಗಿ 15 ವರ್ಷಗಳಾಗಿದೆ, ಇನ್ನೂ ಡಿವೋರ್ಸ್ ಆಗಿಲ್ಲ, ಪತ್ನಿಯು ತಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾಳೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸೊ ಆವಾಗ ಅವರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಇವರಿಗೆ ಪತ್ನಿಯ ಸಂಬಳದಲ್ಲಿ ಅರ್ಧ ಪಾಲು ಸಿಗುವುದೇ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನಮ್ಮೊಂದು ಎಕ್ಸ್ಪರ್ಟ್ಸ್ ಏನು ಉತ್ತರ ನೀಡ್ತಾರೆ ಸರ್ಕಾರದ ಕಡೆಯಿಂದ ಅಂತ ನೋಡಿ. ಕರ್ನಾಟಕ ಸರ್ಕಾರಿ ಸೇವಾ ನಡತೆ ನಿಯಮಗಳು 2021 ಪ್ರಕಾರ ಯಾರೇ ಸರ್ಕಾರಿ ನೌಕರನು ಅಥವಾ ನೌಕರಳು ಅವನ ಅಥವಾ ಅವಳ ಪತ್ನಿ ಅಥವಾ ಪತಿ ಮತ್ತು ಮಕ್ಕಳ ಆಹಾರ ಬಟ್ಟೆ ವಸತಿ ಮತ್ತು ಶಿಕ್ಷಣ ಮುಂತಾದ ಮೂಲಭೂತ ಅವಶ್ಯಕತೆ ಬಗ್ಗೆ ಕಾಳಜಿ ವಹಿಸಲು ನಿರ್ಲಕ್ಷಿಸತಕ್ಕದ್ದಲ್ಲ ಎಂದು ಸೂಚಿಸಲಾಗಿದೆ. ಸೊ ಇದರಲ್ಲಿ ಪತಿ ಮತ್ತು ಪತ್ನಿ ಈ ಮೂಲಭೂತ ಏನಿದೆ ಆಹಾರ ಬಟ್ಟೆ ವಸತಿ ಮತ್ತು ಶಿಕ್ಷಣ ಇವುಗಳನ್ನು ನಿರ್ಲಕ್ಷಿಸಬಾರದು ಅಂತ 2000 ನಿಯಮಾವಳಿಯಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಾವಳಿಗಳಲ್ಲಿ ಮೆನ್ಷನ್ ಮಾಡಲಾಗಿದೆ, ಅದರಲ್ಲಿ ಹೇಳಲಾಗಿದೆ. ಸೊ ನಿಮ್ಮ ಪತ್ನಿ ಈ ನಿಯಮವನ್ನು ಉಲ್ಲಂಘಿಸಿದರೆ ಶಿಸ್ತು ಕ್ರಮಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ನೀವು ಆರ್ಥಿಕ ಮತ್ತು ಕೌಟುಂಬಿಕ ಪರಿಹಾರ ಪಡೆಯಲು ಸಂಬಂಧಿತ ಸಕ್ಷಮ ಪ್ರಾಧಿಕಾರಿಗೆ ಲಿಖಿತ ದೂರು ನೀಡಬಹುದು ಅಂತ ಹೇಳ್ತಾರೆ. ಹೆಚ್ಚಿನ ವಿವರಗಳಾಗಿ ಎಂ ಉಮೇಶ್ ಅವರ ನಡತೆ ನಿಯಮಾವಳಿಗಳಿಗೆ ಸಾರಿ ಆಲ್ರೈಟ್. ಸೊ ಫೈನಲ್ ಆಗಿ ನಾವು ನೋಡೋದಾದರೆ ಹೆಚ್ಚಿನ ವಿವರಗಳು ನಾವು ಪಡಿಬೇಕು ಅಂದರೆ ಎಂ ಉಮೇಶ್ ಅವರ ನಡತೆ ನಿಯಮಾವಳಿಗಳು ಸಮಗ್ರ ಕೈಪಿಡಿ ಕೃತಿಯನ್ನು ನೋಡ್ಬೋದು. ಸೊ ಇದು ಬೇಸಿಕಲಿ ಫೈನಲ್ ಆಗಿ ನಾವು ಆನ್ಸರ್ನ ನೋಡೋದಾದರೆ ಇಲ್ಲಿ ಇವರು ಕೂಡ ದೂರು ಸಲ್ಲಿಸಬಹುದು ಅಂತ. ಸೊ ಪತಿಯಾಗಿರಲಿ ಅಥವಾ ಪತ್ನಿಯಾಗಿರಲಿ ಒಬ್ಬರಿಗೊಬ್ಬರು ಅರ್ಧ ಸಂಬಳ ಪಡೆಯಬಹುದು, ಅವರು ನಿರ್ಲಕ್ಷಣೆ ಮಾಡಿದರೆ ಆಹಾರ ಬಟ್ಟೆ ಮತ್ತು ವಸತಿ ಈ ಒಂದು ವಿಷಯಗಳನ್ನು ನೀಡೋದರಲ್ಲಿ. ಸೊ ಹಾಗಾಗಿ ಪ್ರಕಾಶ್ ಅವರು ಕೂಡ ಇಲ್ಲಿ ಒಂದು ದೂರನ್ನು ಸಲ್ಲಿಸ್ಬೋದು ಅಂತ ಅರ್ಥ. ಸೊ ಇದಿಷ್ಟಾಗಿತ್ತು ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇವತ್ತಿನ ವಿಡಿಯೋದಲ್ಲಿ. ಇದೇ ಥರನಾದಂತಹ ಒಂದು ಅಪ್ಡೇಟ್ಸ್ಗಳೊಂದಿಗೆ ಸಿಗೋಣ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.